Hi friends, Vaividhi channel ಗೆ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಟೇಸ್ಟಿ ಕ್ರಿಸ್ಪಿ ಆದ ಒಂದು ರೆಸಿಪಿ ನೇಂದ್ರ ಬಾಳೆಹಣ್ಣಿನಿಂದ ಮಾಡಿದಂತ ಪೋಡಿ. ಇದನ್ನ ಡೀಪ್ ಫ್ರೈ ಮಾಡಲಿಲ್ಲ, ತವಾ ಫ್ರೈ ಮಾಡಿದ್ದು. ತುಂಬಾನೇ ಚೆನ್ನಾಗಿರ್ತದೆ, ಈವನಿಂಗ್ ಸ್ನ್ಯಾಕ್ ತರ ಇದನ್ನ ತಿನ್ನಬಹುದು. ಹಾಗೆ ಬಾಳೆಹಣ್ಣು ಕೂಡ ತುಂಬಾ ಹಣ್ಣಾಗಿರಬಾರದು, ಅರ್ಧ ಹಣ್ಣಾಗಿರುವಂತ ನೇಂದ್ರ ಬಾಳೆಹಣ್ಣನ್ನ ತಗೊಳ್ಬೇಕು. ನಂತರ ನಾನು ಒಂದು ಬೌಲ್ ಅಲ್ಲಿ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೇನೆ. ಅರ್ಧ ಕಪ್ ಆಗುವಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೇನೆ. ನಂತರ ಮೆಣಸಿನ ಪುಡಿ, ಜೀರಿಗೆ, ಅರಿಶಿನ ಹಾಗೂ ಸ್ವಲ್ಪ ಓಂ ಕಾಳನ್ನು ಹಾಕೊಳ್ತಾ ಇದ್ದೇನೆ. ಇಂಗನ್ನು ಹಾಕೊಳ್ತಾ ಇದ್ದೇನೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕಿದ್ರೆ ನೀವು ಹಾಕ್ಕೊಳ್ಬೋದು. ಹಾಗೆ ಸ್ವಲ್ಪ ಗರಂ ಮಸಾಲ ಮತ್ತು ಸಾಲ್ಟ್ ಹಾಗೂ ಬೇಕಿಂಗ್ ಸೋಡಾವನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಎಲ್ಲವನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೇನೆ. ನೋಡಿಕೊಂಡು ನೀರು ಹಾಕ್ತಾ ನಾವು ಬ್ಯಾಟರನ್ನು ರೆಡಿ ಮಾಡ್ಕೊಳ್ಬೇಕು. ತುಂಬ ಈಸಿಯಾದ ರೆಸಿಪಿ. ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳು ನನ್ನ ವೈವಿಧ್ಯ ಚಾನಲಿನಲ್ಲಿದೆ. ಒಮ್ಮೆ ವಿಸಿಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಂತರ ನಾನು ನೇಂದ್ರ ಬಾಳೆಹಣ್ಣನ್ನು ತಗೊಂಡು ಈ ರೀತಿಯಾಗಿ ಕಟ್ ಮಾಡಿಟ್ಕೊಂಡಿದ್ದೇನೆ. ಉದ್ದ ಶೇಪಲ್ಲಿ ಕಟ್ ಮಾಡ್ಬೋದು ಅಥವಾ ರೌಂಡಲ್ಲಿ ಕೂಡ ಮಾಡ್ಕೊಳ್ಬೋದು. ನಾವು ಮಾಡಿಟ್ಕೊಂಡಿರುವಂಥ ಕಡಲೆ ಹಿಟ್ಟಿನ ಬ್ಯಾಟರಲ್ಲಿ ಬನಾನವನ್ನು ನಾವು ಈ ರೀತಿಯಾಗಿ ಅದ್ದಿ ಬಿಸಿಯಾದಂಥ ತವದಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಈ ರೀತಿಯಾಗಿ ನಾವು ಎಲ್ಲ ಬಾಳೆಹಣ್ಣನ್ನು ಕೂಡ ಬೇಯಿಸ್ಕೊಳ್ಬೇಕು. ಮೀಡಿಯಂ ಫ್ಲೇಮಲ್ಲಿ ನಾವು ಚೆನ್ನಾಗಿ ಕ್ರಿಸ್ಪಿ ಆಗುವ ಹಾಗೆ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ. ಸ್ವಲ್ಪ ಸಿಹಿಯಾಗಿರುವಂಥ ಬಾಳೆಹಣ್ಣು ಹಾಗೂ ಮಸಾಲೆಯನ್ನು ಸೇರಿಸಿ ಮಾಡಿರೋದ್ರಿಂದ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಈ ರೆಸಿಪಿ. ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.